ಹೇಳಿದ ಪ್ರತಿಭಟನೆ ಹಿಂಸಾ ರೂಪವನ್ನ ಪಡೆದುಕೊಂಡ್ರೆ ಇನ್ನೊಂದು ಕಡೆ ಈಗಾಗಲೇ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಟ್ವೀಟ್ ಮೂಲಕ ಸಿದ್ದರಾಮಯ್ಯವರು ಆಗ್ರಹವನ್ನ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ರೈತ ವಿರೋಧಿ ಕಾನೂನುಗಳನ್ನ ನೀವು ವಾಪಸ್ ಪಡೆಯಬೇಕಾಗುತ್ತೆ ಅಂತ ಹೇಳಿ ಟ್ವೀಟ್ ಮೂಲಕ ಆಗ್ರಹವನ್ನ ಮಾಡಿದ್ದಾರೆ ಇನ್ನು ಸಿಎಂ ಯಡಿಯೂರಪ್ಪ ವಿರುದ್ಧವೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ ರೈತರ ಹೋರಾಟಗಾರರ ಆಕ್ರೋಶ ಸ್ಫೋಟಗೊಳ್ಳೋದಿಕ್ಕೆ ನೀವು ಅವಕಾಶವನ್ನ ಕೊಡಬೇಡಿ ಅವಕಾಶವನ್ನ ನೀಡದೆ ತಕ್ಷಣವೇ ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸುತ್ತೇನೆ ನೂತನ ಕೃಷಿ ಕಾನೂನುಗಳನ್ನ ವಿರೋಧಿಸಿ ರಾಜ್ಯದಲ್ಲಿ ನಡೆಯತಾ ಇರುವಂತ ರೈತ ಹೋರಾಟವನ್ನ ಪೊಲೀಸರ ಮೂಲಕ ಹತ್ತಿಕ್ಕೋದಿಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತನ್ನ ರೈತ ವಿರೋಧಿ ನಿಲುವಿಗೆ ತಕ್ಕ ಪ್ರತಿಫಲವನ್ನ ಉಣ್ಣಬೇಕಾಗುತ್ತೆ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯವರು ಟ್ವೀಟ್ ಅನ್ನು ಮಾಡಿದ್ದಾರೆ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಟ್ವೀಟ್ ಮೂಲಕ ಆಗ್ರಹವನ್ನ ಮಾಡೋದರ ಜೊತೆಗೆ ಈಗಾಗಲೇ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ರೈತ ಹೋರಾಟವನ್ನ ಪೊಲೀಸರ ಮೂಲಕ ಹತ್ತಿಕ್ಕೋದಿಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತನ್ನ ರೈತ ವಿರೋಧಿ ನಿಲುವಿಗೆ ತಕ್ಕ ಪ್ರತಿಫಲವನ್ನ ಉಣ್ಣಬೇಕಾಗುತ್ತೆ ಅನ್ನುವಂತಹ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆ ಒಂದು ಕಡೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನೊಂದು ಕಡೆ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಅದಕ್ಕೆ ಯಾರು ಕಾರಣರಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಕ್ಷಣ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ಆಗ್ರಹಿಸುತ್ತೇನೆ ಅಂತ ಹೇಳಿ ಸರಣಿ ಟ್ವೀಟ್ ಅನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ರೈತರ ಹೋರಾಟಗಾರರ ಆಕ್ರೋಶ ಸ್ಫೋಟಗೊಳ್ಳೋದಿಕ್ಕೆ ಅವಕಾಶ ಕೊಡಬಾರದು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಅವರು ಆಲ್ರೆಡಿ ಈಗಾಗಲೇ ಕಿಡಿಕಾರಿದ್ದಾರೆ ಟ್ವೀಟ್ ಅನ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನ ಹತ್ತಿಕ್ಕಿದ್ರೆ ತಕ್ಕ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಿಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿಲ್ಲ ಅಂತ ಹೇಳಿ ಇದಕ್ಕೆ ಸಿಎಂ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ ಒಟ್ಟಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿ ಸರಣಿ ಟ್ವೀಟ್ ಗಳನ್ನ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರೆ ಇನ್ನೊಂದು ಕಡೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಟ್ರ್ಯಾಕ್ಟರ್ಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಈಗ ತಿರುಗೇಟನ್ನ ನೀಡಿದ್ದಾರೆ ಶಾಂತರಿತವಾಗಿ ನಡೆಯೋದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಆದರೆ ಅವರೇನು ಬೇಡಿಕೆಗಳನ್ನು ಇಟ್ಕೋಬೇಕು ಅಂತಿದ್ದಾರೆ ಎಲ್ಲ ಸಮಸ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಪರಿಹಾರ ಹುಡುಕಾಗಿದೆ ಅವರು ಯಾತಕ್ಕೋಸ್ಕರ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಸ್ಪಷ್ಟತೆ ಇಲ್ಲ ಏನಾಗಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಸುಮ್ಮನೆ ಜನರನ್ನು ತಪ್ಪುದಾರಿಗಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ರೈತ ಮುಖಂಡರಿಗೆ ಶೋಭೆ ತರುವಂಥದ್ದಲ್ಲ ಈಗಾಗಲೇ ಪ್ರಧಾನಿಯವರು ಸ್ಪಷ್ಟವಾದಂಥ ನಿರ್ಧಾರವನ್ನು ತಗೊಂಡು ಇನ್ನು 2 ವರ್ಷ ಮುಂದೂಡಿ ಮುಂದೆ ಎಲ್ಲವನ್ನು ಚರ್ಚೆ ಮಾಡಿ ಮಾಡೋಣ ಅಂತ ಹೇಳಿದ ಮೇಲೂ ಸಹ ಕೇವಲ ಅವರು ಬದುಕಿದ್ದೇವೆ ಅಂತ ತೋರಿಸ್ಕೊಳ್ಳೋಕೆ ಈ ಥರ ಹೋರಾಟ ಮಾಡುವಂಥದ್ದು ನಾಡಿನ ಜನ ಮೆಚ್ಚೋದಿಲ್ಲ ಇದಕ್ಕಾಗಿ ನಾನು ಅವರಿಗೆ ವಿನಂತಿ ಮಾಡ್ತೇನೆ ದಯಮಾಡಿ ನಿಮ್ಮ ಬೇಡಿಕೆಗಳೇನು ಅಂತ ತಿಳಿಸ್ತೇನೆ ಈ ರೀತಿ ಸತ್ಯಾಗ್ರಹ ಮಾಡಿ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡಬೇಡಿ ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಾನೇನು ಅವರು ಬಂದು ಮಾತಾಡೋಕ್ಕೆ ಯಾವಾಗಲೂ 24 ಗಂಟೆ ಮುಖ್ಯಮಂತ್ರಿಗಳ ಮನೆ ಬಾಗಿಲು ತೆರೆದಿರುತ್ತೆ ಕಚೇರಿ ತೆರೆದಿರುತ್ತೆ ಯಾರು ಯಾವುದೇ ಸಮಸ್ಯೆಗಳಿದ್ರು ಬಂದು ಮಾತನಾಡ್ಬೋದು ನಂದೇನು ಯಾರಿಗೂ ಅಭ್ಯಂತರ ಇಲ್ಲ ಯಾರನ್ನು ಇದುವರೆಗೂ ತಡೆದಿಲ್ಲ ಮುಂದೇನು ತಡೆಯೋದಿಲ್ಲ ನಿಶ್ಚಿತವಾಗಿಲ್ಲ ನಮ್ದೇನು ಅಂದ್ರೆ ಟ್ರ್ಯಾಕ್ಟರ್ ತಂದು ಗೊಂದಲ ಮಾಡಬೇಡಿ ಬಸ್ಗಳಲ್ಲಿ ಬೇರೆ ವಾಹನಗಳಲ್ಲಿ ನೀವು ಎಷ್ಟು ಜನ ಬೇಕಾದ್ರೂ ಬನ್ನಿ ಮೆರವಣಿಗೆ ಮಾಡಿ ನಿಮ್ಗೆ ಎಲ್ರಿಗೂ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದೆ ಹೊರತು ಯಾವುದೇ ಹತ್ತಿಕ್ಕುವಂತ ಕೆಲಸ ಮಾಡಿಲ್ಲ ಟ್ರ್ಯಾಕ್ಟರ್ ಬರೋದನ್ನ ಜನರಿಗೆ ತೊಂದರೆ ಆಗುತ್ತೆ ಬೇಡಿ ಅಂತ ವಿನಂತಿ ಮಾಡಿದ್ದೇವೆ ರೈತರ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಗೇಲಿ ಮಾಡಿದ್ದಾರೆ ಡಿಸಿಎಂ ಗೋವಿಂದ ಕಾರಜೋಳ ಅವರು ಹೋರಾಟದಲ್ಲಿ ಕೂರಿಗೆ ಹಿಡಿದು ಬಿತ್ತಿದವರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಗೇಲಿ ಮಾಡಿದ್ದಾರೆ ಡಿಸಿಎಂ ಗೋವಿಂದ ಕಾರಜೋಳ ಅವರು ಎಷ್ಟು ಜನ ಇದ್ದಾರೆ ಹೋರಾಟದಲ್ಲಿ ಕೂರಿಗೆ ಹಿಡಿದು ಬಿತ್ತಿದವರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಭಾಗಿಯಾದವರಾರು ರೈತರಲ್ಲ ಅಂತ ಹೇಳಿದ್ದಾರೆ ಗೋವಿಂದ ಕಾರಜೋಳ ಕೂರಿಗೆ ಹಿಡಿದು ಬೆಳೆದಂತಹ ರೈತರು ಹೊರಗೆ ಬಂದು ಎಷ್ಟು ಜನ ಹೋರಾಟವನ್ನ ಮಾಡ್ತಿದ್ದಾರೆ ತೋರಿಸಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರತಿಯೊಬ್ಬ ರೈತರಿಗೆ ಬಾಗಲಕೋಟೆಯಲ್ಲ ಎಷ್ಟು ಮಂದಿ ಕೂರಿಗೆ ಹಿಡಿದು ಬಿತ್ತಕ್ಕಂಥ ರೈತ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನಾನು ಕೇಳೋದು ಕೂರ್ಗಿ ಹಿಡಿದು ಬಿತ್ತತಕ್ಕಂಥ ರೈತ ಎಷ್ಟು ಮಂದಿ ಹೊರಗಡೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ
ತೋರಿಸ್ರಿ ನನಗೆ. ನಾನು ಕೇಳ್ತೀನಿ, ಊರಿಗೆ ಹಿಡಿದು ಬೆಳೆದಂಥ ರೈತ ಎಷ್ಟು ಮಂದಿ ಹೊರಗಡೆ ಬಂದು ಹೋರಾಟ ಮಾಡ್ತಾರೆ? ಅದಕ್ಕೆ ಇದರಲ್ಲಿ ರಾಜಕೀಯ ಪ್ರೇರಿತವಾದಂಥ ಹೋರಾಟ ಇದೆ. ಇದು ಗೋವಿಂದ ಕಾರಜೋಳ ಅವರ.